ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಿಮಗೆ ಒಂದು ಕಾಯಿನಿನ ಮುಖಾಂತರ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ. ಇದೊಂದು ಬಹಳ ಶಕ್ತಿಶಾಲಿ ವಶೀಕರಣ ತಂತ್ರವಾಗಿದೆ. ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ, ಒಳ್ಳೆಯದಕ್ಕೆ ಬಳಸಿ. ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಈ ಒಂದು ತಂತ್ರವನ್ನು ಮಾಡುವುದಕ್ಕೆ ಒಂದು ಪ್ಲೇನ್ ವೈಟ್ ಪೇಪರ್, ಬ್ಲ್ಯಾಕ್ ಮಾರ್ಕರ್ ಪೆನ್ ಹಾಗೂ 5 ರೂಪಾಯಿ ಕಾಯಿನ್ ಬೇಕಾಗುತ್ತದೆ. ಮೊದಲಿಗೆ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಯಂತ್ರವನ್ನು ರಚನೆ ಮಾಡಬೇಕು. ನಂತರ ಯಂತ್ರದ ಒಳಗಿನ ಬಾಕ್ಸ್ಗಳಲ್ಲಿ ನಾವು ಹೇಳಿರುವ ಸಂಖ್ಯೆಗಳನ್ನು ನೀವು ಬರೆಯಬೇಕು. ವೀಕ್ಷಕರೇ, ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಮಾಡಬೇಕು. ನಂತರ ಯಂತ್ರದ ಕೊನೆಯ ಬಾಕ್ಸಿನಲ್ಲಿ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು. ಅದರ ಪಕ್ಕದ ಬಾಕ್ಸ್ನಲ್ಲಿ ಅಂದರೆ ಕೊನೆಯ 2ನೇ ಬಾಕ್ಸ್ನಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕು. ವೀಕ್ಷಕರೇ, ಹೆಸರನ್ನು ಬರೆದ ಬಳಿಕ ಕಾಯಿನ್ ಅನ್ನು ನೀವು ಯಂತ್ರದ ಮಧ್ಯಭಾಗದಲ್ಲಿ ಅಂದರೆ 11 ಸಂಖ್ಯೆಯನ್ನು ಬರೆದಿರುವ ಬಾಕ್ಸಿನ ಮೇಲೆ ಇಡಬೇಕು. ಕಾಯಿನ್ ಅನ್ನು ಇಟ್ಟ ಬಳಿಕ ನಾವು ಹೇಳಿರುವ ಒಂದು ಶಕ್ತಿಶಾಲಿಯಾದ ವಶೀಕರಣ ಪದವನ್ನು ನೀವು ಬಳಸಬೇಕು. ಆ ಪದ ಯಾವುದು ಎಂದರೆ ಅಲ್ವದೂದು. ಈ ಒಂದು ಪದವನ್ನು ನೀವು 21 ಬಾರಿ ಪಠಿಸಬೇಕು ವೀಕ್ಷಕರೇ. ಹಾಗೂ ನೀವು ಯಾರನ್ನು ನಿಮ್ಮ ಕೈವಶವಾಗಲಿ ಎಂದು ಅಂದುಕೊಂಡಿರುತ್ತೀರಾ ಅವರ ಹೆಸರನ್ನು ನೀವು ಮನಸ್ಸಿನಲ್ಲಿಯೇ ನೆನಪಿಸಿಕೊಂಡು ಅವರು ನಿಮ್ಮ ವಶವಾಗಲಿ ಎಂಬ ಸಂಕಲ್ಪವನ್ನು ಕೂಡ ಮಾಡಬೇಕು. ವಶೀಕರಣ ಪದವನ್ನು ಪಠಿಸಿದ ಬಳಿಕ ನೀವು ನಿಮ್ಮ ಮುಷ್ಟಿಯಲ್ಲಿ ಪೇಪರನ್ನು ಮಡಚಿ ಹಿಡಿದುಕೊಂಡು ನೀವು ವಶೀಕರಣ ಮಾಡುತ್ತಿರುವವರು ನಿಮ್ಮ ವಶವಾಗಲಿ ಎಂದು ಅಂದುಕೊಳ್ಳಬೇಕು. ಅದಾದ ಬಳಿಕ ನೀವು ಆ ಪೇಪರ್ ಮತ್ತು ಕಾಯಿನ್ ಅನ್ನು ಮಣ್ಣಿನ ಒಳಗಡೆ ಹೂತು ಹಾಕಿಬಿಡಬೇಕು. ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು 5 ನಿಮಿಷದ ಒಳಗಾಗಿ ನಿಮ್ಮ ವಶವಾಗಿರುತ್ತಾರೆ. ಈ ವಶೀಕರಣ ತಂತ್ರ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.